ಫಿಮೇಲ್ ಒಂದು ಹಳ್ಳಿ ಹುಡುಗಿ ಸಬ್ಜೆಕ್ಟ್ ಇದು. ಅವಳು ಹೇಗೆ ಕಷ್ಟಪಡ್ತಾರೆ ಈ ಕೊರೋನಾ ಟೈಮ್ನಲ್ಲಿ, ಅವಳಿಗೇನಾಗಿದೆ ಮುಂದೆ ಅದೆಲ್ಲ ತಾವು ಥಿಯೇಟರ್ ಬಂದು ಪಿಕ್ಚರ್ ನೋಡಿದ ಮೇಲೆ ಗೊತ್ತಾಗ್ತದೆ. ಅವ್ರು ಒಳ್ಳೆ ಸ್ಟೋರಿ ಹೇಳೋದು ನನಗೆ ಅನುಭವ ತುಂಬಾ ಇಷ್ಟ ಆಯ್ತು. ಐ ಥಾಟ್ ಐ ವಿಲ್ ಬಿ ಎ ಪಾರ್ಟ್ ಆಫ್ ಇಟ್. ಇವಾಗ ಒಂದು ದೊಡ್ಡ ಗ್ಯಾಂಗ್ ಇದೆ, ಅವರೆಲ್ಲ ಸೇರಿಕೊಂಡು ನಾವು ಒಳ್ಳೆ ಒಂದು ಫಿಲ್ಮ್ ಮಾಡೋಣ ಅಂತ ಐ ಹೋಪ್ ಇಟ್ ಟು ವರ್ಕ್ ಔಟ್. ಥ್ಯಾಂಕ್ ಯು. ನಮಸ್ಕಾರ, ನಾನು ಮಾತಾಡ್ತಿರೋದು ಸೆಪ್ಟೆಂಬರ್ 13 ಅನ್ನೋ ಒಂದು ಅತ್ಯುತ್ತಮವಾದ ಕನ್ನಡ ಚಿತ್ರ, ಅಂದ್ರೆ ಸಾಮಾಜಿಕ ಕಳಕಳಿಯನ್ನ ಪ್ರತಿಬಿಂಬಿಸುವಂತಹ ಒಂದು ಚಲನಚಿತ್ರ ಮೂಡಿ ಬರ್ತಾ ಇದೆ. ಇಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ಬರ್ತಾ ಇರೋ ಚಲನಚಿತ್ರದಲ್ಲಿ ಒಂದು ಉತ್ತಮವಾದ ಪಾತ್ರವನ್ನ ನಿಭಾಯಿಸೋದಕ್ಕೆ ನಾನು ನಿಜವಾಗ್ಲೂ ತುಂಬಾ ಸಂತೋಷದಿಂದ ಕಾತರಳಾಗಿ ಕಾಯ್ತಾ ಇದ್ದೀನಿ. ಇದನ್ನೆಲ್ಲರೂ ಬಂದು ನೋಡಬೇಕು ಮತ್ತೆ ನೆಚ್ಚಿಕೊಳ್ಬೇಕು ಅಂತ ಕೇಳ್ಕೊಡ್ತೀನಿ. ಸೆಪ್ಟೆಂಬರ್ 13 ಒಂದು ಅದ್ಭುತವಾದ ಒಂದು ಕತೆ ಮಾಡ್ಕೊಂಡಿದ್ದಾರೆ. ಈ ಕತೆ ಈ ಸಿನಿಮಾ ನೋಡಿದ್ರೆ ಒಂದು ಇನ್ಸ್ಪಿರೇಷನ್ ಬರುತ್ತೆ. ನಾವು ಕೂಡ ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು, ಸಮಾಜದಲ್ಲಿ ಕಳಕಳಿ ಇಟ್ಕೊಂಡು ಬದುಕಬೇಕು ಅನ್ನೋದು. ತುಂಬಾ ಒಂದು ಅದ್ಭುತವಾದ ಸಿನಿಮಾ ಮಾಡ್ತಾ ಇದ್ದಾರೆ. ಐ ವಾಂಟ್ ಇಲ್ಲಿ ಟೀಮ್ಗೆ ಒಳ್ಳೆಯದಾಗಿ ಆಲ್ ದ ಬೆಸ್ಟ್. We all get up and after the